ಸುಚಿತ ಸವಿರುಚಿ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಚೀಸಿ ಗಾರ್ಲಿಕ್ ಬ್ರೆಡ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಮಾಡೋದಂತೂ ತುಂಬಾ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಕಮ್ಮಿ ಇಂಗ್ರೀಡಿಯೆಂಟ್ಸಿಂದ ಓವನ್ ಇಲ್ಲದಂಗೆ ಈಸಿಯಾಗಿ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗೆ ಈ ಥರ ಗಾರ್ಲಿಕ್ ಬ್ರೆಡ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ, ಬಾಯಿಗೂ ರುಚಿ, ಹೊಟ್ಟೆಗೂ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಈಗ ತಡ ಮಾಡದೆ ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣವಾ. ಫಸ್ಟ್ಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 50 ಗ್ರಾಮ್ಸ್ ಅಷ್ಟು ಬಟರ್ ಹಾಕ್ಕೊತಿದ್ದೀನಿ. ಈ ಬಟ್ಟರು ಗಟ್ಟಿಯಾಗಿರಬಾರ್ದು, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು. ಸ್ವಲ್ಪ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾರ್ಮಲ್ ಟೆಂಪ್ರೇಚರಿಗೆ ಬರುತ್ತೆ, ಆವಾಗ ಸಾಫ್ಟಾಗಿ ಆಗುತ್ತೆ. ನೀವು ಎಷ್ಟು ಜಾಸ್ತಿ ಮಿಕ್ಸ್ ಮಾಡಿದರೆ ಅಷ್ಟು ಬೇಗ ಸಾಫ್ಟಾಗಿ ಆಗುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ. ರೆಡ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಒಂದೆರಡು ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಹಾಗೆ 1 ಸ್ಪೂನಷ್ಟು ಒರಿಗ್ಯಾನೋ ಹಾಕ್ಕೊತಿದ್ದೀನಿ. 1 ಸ್ಪೂನಷ್ಟು ಬೆಳ್ಳುಳ್ಳಿನ ಈ ಥರ ತುರಿದು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊತಿದ್ದೀನಿ. ನಾನಿಲ್ಲಿ ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ, ಹಾಗಾಗಿ ಸಾಲ್ಟ್ ಹಾಕ್ಕೊತ ಇಲ್ಲ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬಟರಲ್ಲಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ಬಟರ್ ತುಂಬ ಸಾಫ್ಟಾಗಿ ಸ್ಮೂತಾಗಿ ಆಗುತ್ತೆ, ಆವಾಗಲೇ ಬ್ರೆಡ್ಡಿಗೆ ಹಚ್ಚಲಿಕ್ಕೆ ತುಂಬ ಈಸಿಯಾಗಿ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಬೀಟರಿಂದ ಮಾಡ್ಕೋಬಾರ್ದು, ಹೀಗೆ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಈಗ 1 ಸ್ಪೂನಷ್ಟು ಕೊತ್ತಂಬರಿನ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊತೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಬೀಟರಿಂದ ಮಾಡಿಕೊಂಡ್ರೆ ಬಟರ್ ಮೆಲ್ಟ್ ಆಗೋಗುತ್ತೆ, ಹಾಗಾಗಿ ಈ ಥರ ಸ್ಪೂನಿಂದಲೇ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಬ್ರೆಡ್ಡಿಗೆ ನೀಟಾಗಿ ಹಚ್ಕೋಬೇಕು. ನೋಡಿ, ಸ್ವಲ್ಪ ಸ್ವಲ್ಪನೇ ಹಚ್ಕೋಬೇಕು. ಜಾಸ್ತಿ ಹಚ್ಕೊಂಡ್ರೆ ಬ್ರೆಡ್ಡು ರೋಸ್ಟ್ ಮಾಡಬೇಕಾದ್ರೆ ಸಾಫ್ಟ್ ಆಗೋಗುತ್ತೆ. ಸ್ವಲ್ಪ ಲೈಟಾಗಿ ಮಾತ್ರ ಹಚ್ಕೋಬೇಕು. ಇದಕ್ಕೆ ಸ್ಯಾಂಡ್ವಿಚ್ ಬ್ರೆಡ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ದೊಡ್ಡ ಸ್ಲೈಸಸ್ ಬರುತ್ತೆ, ಹಾಗೆ ರೋಸ್ಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಲೈಟಾಗಿ ಮಾತ್ರ ಅಪ್ಲೈ ಮಾಡ್ಕೋಬೇಕು. ಈ ಥರ ಜಾಸ್ತಿ ಬಟರ್ ಹಾಕೋಬಾರ್ದು, ಜಾಸ್ತಿ ಬಟರ್ ಹಾಕಿದರೆ ನಾವು ಹಂಚಿನ ಮೇಲೆ ಇಟ್ಟ ತಕ್ಷಣ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಬ್ರೆಡ್ ಸಾಫ್ಟ್ ಆಗೋಗುತ್ತೆ. ನಮಗೆ ಬ್ರೆಡ್ ಸಾಫ್ಟ್ ಆಗಿರಬಾರ್ದು, ಕ್ರಿಸ್ಪಿಯಾಗಿ ಬರಬೇಕಲ್ವಾ? ಹಾಗಾಗಿ ಲೈಟಾಗಿ ಮಾತ್ರ ಹಚ್ಕೋಬೇಕು. ನೋಡಿ, ಈ ಥರ 2 ಸ್ಲೈಸಿಗೆ ಹಚ್ಕೊಂಬಿಟ್ಟು ಸ್ವಲ್ಪ ಮೊಸರೆಲ್ಲ ಚೀಸ್ ಹಾಕ್ಕೊತೀನಿ. ನಾನು ಈ ಥರ ಸ್ಲೈಸಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ತುರ್ಕೊಂಡಾದರೂ ಹಾಕ್ಕೋಬೋದು, ಇಲ್ಲ ಸ್ಲೈಸಸ್ ಬಂದರೆ ಆ ಸ್ಲೈಸಸ್ ಆದರೂ ಹಾಕ್ಕೋಬೋದು. ನಾನು ಈ ಥರ ಚಿಕ್ಕ ಪೀಸಸ್ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈಗ ಇದ್ರ ಮೇಲೆ ಇನ್ನೊಂದು ಬ್ರೆಡ್ ಪೀಸ್ನ ಕ್ಲೋಸ್ ಮಾಡಿ ಇಡ್ತೀನಿ. ಈಗ ಇದ್ರ ಮೇಲೆ ಒಂದು ಲೈಟಾಗಿ ಕೋಟಿಂಗ್ ಹಾಕ್ಕೋಬೇಕು, ಮತ್ತು ತುಂಬ ಕಡಿಮೆ ಅಪ್ಲೈ ಮಾಡ್ಕೋಬೇಕು. ಇದನ್ನು ಜಸ್ಟ್ ಸ್ವಲ್ಪ ಮಾತ್ರ ಹಚ್ಕೋಬೇಕು. ಈ ಥರ ಒಂದು ಸೈಡೆಲ್ಲ ನೀಟಾಗಿ ಹಚ್ಕೋಬೇಕು. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಹಚ್ಕೊಂಡ್ಮೇಲೆ ಈಗ ಕಾದಿರೋ ಹಂಚಿನ ಮೇಲೆ ರಿವರ್ಸ್ ಮಾಡಿ ಇಟ್ಕೋಬೇಕು. ಈ ಥರ ಇದನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿನೇ ಮಾಡ್ಕೋಬೇಕು. ಹಾಗೆ ಈ ಮೇಲ್ಗಡೆ ಪಾರ್ಟಲ್ಲಿನೂ ಸ್ವಲ್ಪ ಬಟರ್ ಅಪ್ಲೈ ಮಾಡ್ಕೊತೀನಿ. ಕಂಪ್ಲೀಟಾಗಿ ಇದು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು. ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊತೀನಿ. ಈ ಥರ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಒಳಗಡೆ ಇಟ್ಟಿರೋ ಮೊಸರೆಲ್ಲ ಚೀಸ್ ಮೆಲ್ಟ್ ಆಗೋಗುತ್ತೆ, ಹಾಗಾಗಿ ಈ ಥರ ಕ್ಲೋಸ್ ಮಾಡ್ಕೋಬೇಕು. ಒಂದು 2-3 ನಿಮಿಷ ಆಗೋದ್ಮೇಲೆ ಮತ್ತೆ ಇದನ್ನು ಫ್ಲಿಪ್ ಮಾಡ್ಕೊತೀನಿ. ನೋಡಿ, ಬ್ರೆಡ್ಡು ಸೀದೋಗಬಾರ್ದು, ಹಾಗೆ ಒಳಗಡೆ ಇರೋ ಮೊಸರೆಲ್ಲನೂ ಮೆಲ್ಟ್ ಆಗಬೇಕು, ಆ ಥರ ನೋಡ್ಕೋಬೇಕು. ಈಗ ಮತ್ತೆ 1-2 ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊತೀನಿ. ನೋಡಿ, ಒಂದು 2 ಮಿನಿಟ್ಸ್ ಆಗೋದ್ಮೇಲೆ ಎಷ್ಟು ಗೋಲ್ಡನ್ ಕಲರಲ್ಲಿ ಟರ್ನ್ ಆಗಿದೆ ನೋಡಿದ್ರ. ಈಗ ಇದನ್ನು ಒಂದು ಪ್ಲೇಟಲ್ಲಿ ತಗೊತೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಒಳಗಡೆ ಇಟ್ಟಿರೋ ಮೊಸರೆಲ್ಲ ಚೀಸನ್ನು ಮೆಲ್ಟ್ ಆಗೋಗಿದೆ. ಈಗ ಇದನ್ನು ಪೀಸಸ್ ಆಗಿ ಕಟ್ ಮಾಡ್ತೀನಿ. ನಿಮಗೆ ಟ್ರಯಾಂಗಲ್ ಶೇಪ್ ಬೇಕು ಅಂದರೆ ಟ್ರಯಾಂಗಲ್ ಕಟ್ ಮಾಡ್ಕೋಬೋದು, ಇಲ್ಲ ಈ ಥರ ಬೇಕು ಅಂದರೆ ಈ ಥರ ಒಂದರಲ್ಲಿ 2 ಪೀಸ್ ಮಾಡ್ಕೋಬೋದು. ಹಾಗೇ ಇನ್ನೂ ಒಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಹೀಗೆ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಎಷ್ಟು ಫಾಸ್ಟ್ ಫಾಸ್ಟ್ ಆಗಿ ಆಗೋಗುತ್ತೆ ಅಲ್ವಾ ಈ ಚೀಸಿ ಗಾರ್ಲಿಕ್ ಬ್ರೆಡ್. ಚೀಸ್ ನಿಮ್ಗೆ ಇಷ್ಟ ಬಂದಷ್ಟು ಹಾಕ್ಕೋಬೋದು, ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಜಾಸ್ತಿ ಆದರೂ ಹಾಕ್ಕೋಬೋದು, ಇಲ್ಲ ಕಡಿಮೆ ಆದರೂ ಹಾಕ್ಕೋಬೋದು. ಇದನ್ನು ಟೊಮ್ಯಾಟೊ ಕೆಚಪ್ಪಲ್ಲಿ ಡಿಪ್ ಮಾಡ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ.
ನೀವು ಖಂಡಿತ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತಷ್ಟು ಒಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.